ಕೆಲವೊಂದು ಹಳೆ ವಿಚಾರಗಳನ್ನ ಇಟ್ಕೊಂಡು ಕೆದಕೊಂಡು ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸುವಂತ ಕೆಲಸವನ್ನ ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರುವಂತ, ಅದರಲ್ಲೂ ಸ್ಪೆಷಲಿ ಕೆ ಎನ್ ರಾಜನ್ ಅವರು ಒಂದು ಮಾತನ್ನ ಹೇಳಿದ್ರು. ಹಿಂದೆ ಮೇ 10ಕ್ಕೆ ರಿಸಲ್ಟ್ ಬಂದ ಬಳಿಕ ಅದಾದ್ಮೇಲೆ ಒಂದು 5-6 ದಿನ ಆದ್ಮೇಲೆ ಕೆಸಿ ವೇಣುಗೋಪಾಲ್ ಅವರು ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ, ಅದಾದ್ಮೇಲೆ ರಾಜ್ಯ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ರಾಜ್ಯದ ಮುಖ್ಯಮಂತ್ರಿ ಯಾರು? ಸಿದ್ದರಾಮಯ್ಯನವರು. ಅಲೋನ್ DCM DK ಶಿವಕುಮಾರ್ ಅವರು. ಹಾಗೆ DK ಶಿವಕುಮಾರ್ ಅವರನ್ನ ಲೋಕಸಭೆ ಎಲೆಕ್ಷನ್ವರೆಗೂ ಕೂಡ KPCC ಅಧ್ಯಕ್ಷರಾಗಿ ಮುಂದುವರಿಸಲಾಗುತ್ತೆ ಅಂತ ಹೇಳಿದ್ರು. ಈ ವಿಚಾರವನ್ನ ಮುಂದಿಟ್ಕೊಂಡು KPCC ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಅಂತ ಕೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಬಣದ ನಾಯಕರುಗಳು. ಬದಲಾವಣೆ ಆಗಬೇಕು KPCC ಅಧ್ಯಕ್ಷರು. ಯಾಕೆ ಎರಡೆರಡು ಹುದ್ದೆ ಅವರಿಗೆ? ಯಾಕೆಂದ್ರೆ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಮಾಡಿದಂತ ಸಂದರ್ಭದಲ್ಲಿ ಇವ್ರಿಗೆ ಯಾಕೆ ಸ್ಪೆಷಲ್ಲು ಅನ್ನುವಂಥದ್ರ ಬಗ್ಗೆ CM ಆಪ್ತ ಬಳದಲ್ಲಿ ಇರುವಂತ ನಾಯಕರುಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಅಸಮಾಧಾನಗೊಂಡಿದ್ದಾರೆ, ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಇಲ್ಲ ನಾನೇ ಮುಂದುವರಿತೀನಿ ಅನ್ನುವ ರೀತಿಯಲ್ಲೂ ಕೂಡ ಮಾತನಾಡ್ತಾ ಇದ್ದಾರಂತೆ. ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ಮುನ್ನವೇ ಬದಲಾವಣೆ ಆಗುತ್ತಾ, KPCC ಅಧ್ಯಕ್ಷರನ್ನ ಬದಲಾವಣೆ ಮಾಡಲಾಗುತ್ತಾ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ನಾ DK ಶಿವಕುಮಾರ್ ಅವರ KPCC ಕುರ್ಚಿಗೆ ಕಂಟಕ ಎದುರಾಗುತ್ತಾ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಇದ್ರ ಬಗ್ಗೆ ನೋಡ್ತಾ ಹೋಗೋಣ, ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಕಂಟಕ ಎದುರಾಗುವಂಥ ಚಾನ್ಸಸ್ ಇದೆ ಅಂತ. DK ಬಳಿಯೇ ಎರಡು ಪ್ರಬಲ ಖಾತೆಗಳಿದ್ವೆ, ಒಂದು ಜಲಸಂಪನ್ಮೂಲ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಖಾತೆ. ಸೊ ಹೀಗಾಗಿ ಆ ಎರಡು ಪ್ರಬಲ ಖಾತೆಗಳಿರುವಂಥ ಸಂದರ್ಭದಲ್ಲಿ ಪಕ್ಷ ಸಂಘಟನೆಗೆ ಇದು ಅನಾನುಕೂಲ ಆಗುತ್ತೆ, ಸರಿಯಾಗಲ್ಲ, ಪಕ್ಷ ಸಂಘಟನೆ ಮಾಡಲಿಕ್ಕೆ ಹಿನ್ನಡೆ ಆಗ್ಬಿಡುತ್ತೆ ಅನ್ನುವಂಥ ವಾದವನ್ನ ಸಿದ್ದರಾಮಯ್ಯನವರ ಬಣದವರು ಮಾಡ್ತಾ ಇದ್ದಾರೆ. ರಾಜ್ಯ ನಾಯಕರಿಂದ ಹೈಕಮಾಂಡ್ಗೆ ವರದಿಯನ್ನ ಕೂಡ ಕೊಡಲಾಗಿದೆ, ಬದಲಾವಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಧ್ಯಕ್ಷ ಬದಲಾವಣೆ ಬಗ್ಗೆ ಹೈಕಮಾಂಡ್ನಿಂದಲೂ ಕೂಡ ವರದಿಯನ್ನ ತರಿಸ್ಕೊಳ್ಳಾಗಿರುವಂಥದ್ದು. ಬದಲಾವಣೆ ಮಾಡಿದ್ರೆ ಸೂಕ್ತನಾ ಹೇಗೆ ಅಂತ, ಅಥವಾ DK ಶಿವಕುಮಾರ್ ಅವ್ರನ್ನ ಮುಂದುವರಿಸಬೇಕಾ ಅಂತ. ಅಧ್ಯಕ್ಷರ ಬದಲಾವಣೆ ಮಾಡಿದ್ರೆ ಸೂಕ್ತ ಎಂಬ ವರದಿಯನ್ನ ಕೂಡ ಕೊಡಲಾಗಿದೆಯಂತೆ. ಬಿಕಾಸ್ ಎರಡನ್ನೂ ಕೂಡ ನಿಭಾಯಿಸೋದು ಕಷ್ಟ, ಎರಡೆರಡು ಪ್ರಬಲ ಖಾತೆಗಳ ಜೊತೆಗೆ KPCC ಅಧ್ಯಕ್ಷ ಸ್ಥಾನವನ್ನ ಅನ್ನುವಂಥದ್ರ ಬಗ್ಗೆ ವರದಿಯನ್ನ ಕೊಡಲಾಗಿದೆಯಂತೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ಅಂದ್ರೆ ಹೈಕಮಾಂಡ್ ನಾಯಕರಿಗೂ, AICC ಅಧ್ಯಕ್ಷರು. ಸೊ ಹೀಗಾಗಿ ಅವರಿಗೆ ವರದಿಯನ್ನ ಕೊಡಲಾಗಿದೆ. ಬದಲಾವಣೆ ಮಾಡಿದ್ರೆ ಪಕ್ಷ ಸಂಘಟನೆ ಮಾಡಲಿಕ್ಕೆ ಬೇರೆಯವ್ರನ್ನ ತಂದು ಕೂರಿಸಿದ್ರೆ ಅನುಕೂಲ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ ಇದೆಯಂತೆ. ಇನ್ನು ಈ DK ಶಿವಕುಮಾರ್ ಅವರು ಇದ್ಯಾವಾಗ KPCC ಅಧ್ಯಕ್ಷರ ಬದಲಾವಣೆ ವಿಚಾರವನ್ನ ಮುನ್ನೆಲೆಗೆ ತರ್ತಾರೋ ಸಿದ್ದರಾಮಯ್ಯನವರ ಬಣದವರು, ಈ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಹೈಕಮಾಂಡ್ ಬಳಿ ಹೋಗಿ ಮಾತನಾಡಿದ್ದಾರೆ. KPCC ಅಧ್ಯಕ್ಷರ ಬದಲಾವಣೆಗೆ DK ಶಿವಕುಮಾರ್ ಅವರು ಬೇಸರಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ತನಕ ಬೇಡ ಅಂತ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. BBMP ಎಲೆಕ್ಷನ್ವರೆಗೂ ಕೂಡ ಬದಲಾವಣೆ ಬೇಡ ಅಂತ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರಂತೆ. ಆಕ್ಚುಲಿ ರಾಜ್ಯದಲ್ಲಿ 135 ಸೀಟು ಕಾಂಗ್ರೆಸ್ ಗೆಲ್ಲುವಂಥ ನಿಟ್ಟಿನಲ್ಲಿ ವಿಧಾನಸಭೆ ಎಲೆಕ್ಷನ್ನಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿದ್ದು ಅಂದರೆ ಸಂಘಟನಾ ಚತುರ ಅಂತ ಹೆಸರುವಾಸಿಯಾಗಿರುವಂಥ DK ಶಿವಕುಮಾರ್. ನೋ ಡೌಟ್ ಲೋಕಸಭೆಯಲ್ಲೂ ಕೂಡ ಅಷ್ಟೇ ಹೆಚ್ಚಿನ ಸ್ಥಾನವನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವರು DK ಶಿವಕುಮಾರ್ ಅವರು. ಇಷ್ಟೆಲ್ಲ ಮಾಡಿದ್ರೂ ಕೂಡ ಈ ರೀತಿಯಾಗಿ ನನ್ನನ್ನು ತೆಗೆಸುವಂಥ ನಿಟ್ಟಿನಲ್ಲಿ ಪ್ಲಾನ್ ಮಾಡೋದು ಸರಿನಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. KPCC ಅಧ್ಯಕ್ಷರ ಬದಲಾವಣೆಗೆ DK ಶಿವಕುಮಾರ್ ಅವರು ಬೇಸರಗೊಂಡಿದ್ದಾರೆ ಈ ಕಾರಣಕ್ಕೋಸ್ಕರನೇ ಅಂತ. ಬಿಕಾಸ್ ಅಷ್ಟೆಲ್ಲ ಶ್ರಮ ವಹಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುವಂತ ನಿಟ್ಟಿನಲ್ಲಿ ನಾನು ಅಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ಈಗ ಈ ರೀತಿಯ ಕುತ್ತನ್ನ ತರ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಪ್ರಶ್ನೆ ಅನ್ನೋದೇ ಅವ್ರದ್ದು ಈಗ ತಕರಾರಿರುವಂಥದ್ದು. ಇನ್ನು KPCC ಅಧ್ಯಕ್ಷರ ಬದಲಾವಣೆ ಬಗ್ಗೆ ಪರಮೇಶ್ವರ್ ಅವರು ಸುಳಿವನ್ನ ಕೊಟ್ಟಿದ್ದಾರೆ, ಅವರು ಮಾತನಾಡಿದ್ದಾರೆ ಇದ್ರ ಬಗ್ಗೆ, ಏನಂತ ಮಾತನಾಡಿದ್ದಾರೆ ನೋಡೋಣ. ನೋಡಿ, ಇವೆಲ್ಲ ನಡ್ಕೊಂಡು ಹೋಗ್ತಕ್ಕಂಥ ಪ್ರಕ್ರಿಯೆಗಳು ಇದೇನು ಹೊಸದೇನಲ್ಲ. ಈಗ ಸರ್ಕಾರ ಆದಾಗ ಸರ್ಕಾರದಲ್ಲಿ ಸಚಿವರಾದ ಮೇಲೆ ಅಧ್ಯಕ್ಷರಾದವರು ಜವಾಬ್ದಾರಿ ನಡೆಸೋದಕ್ಕೆ ಕಷ್ಟ ಆಗುತ್ತೆ, ಎರಡೆರಡು ಹುದ್ದೆಗಳು ಮಾಡೋದು ಕಷ್ಟ ಆಗುತ್ತೆ ಅನ್ನೋ ಅಭಿಪ್ರಾಯದ ಮೇಲೆ ಬದಲಾಯಿಸ್ತಾರೆ. ಅದೇನು ಹೊಸದೇನಲ್ಲ, ಈಗ ನಾನಿರುವಾಗ ಬದಲಾಯಿಸಿದ್ರಲ್ವಾ. ಇದಕ್ಕೆ ಹೊಸದಾದಂಥ ಇದು ಕೊಡೋ ಅಗತ್ಯ ಇಲ್ಲ. ಇದು ಪ್ರಕ್ರಿಯೆ ಒಂದು ರಾಜಕೀಯ ಪಕ್ಷದಲ್ಲಿ ಸಾಮಾನ್ಯವಾಗಿ ನಡೆಯುತ್ತೆ. ಈಗ ಶಿವಕುಮಾರ್ ಎರಡು ಖಾತೆ ಇದೆ, ಎರಡು ಖಾತೆ ಅದು ದೊಡ್ಡ ಖಾತೆಗಳು, ಇರೋ ನೀರಾವರಿ ಬೆಂಗಳೂರು ಏನು ಸಾಮಾನ್ಯನ. ಬೆಂಗಳೂರನ್ನು ಅವರು ಒಂದು ಬೇರೆ ಲೆವೆಲಿಗೆ ತೊಗೊಂಡೋಗ್ಬೇಕು ಅಂತ ಒಂದು ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ. ಈಗ KPCC ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತ ಸಿದ್ದರಾಮಯ್ಯ ಬಣದವರು ಕೇಳ್ತಾ ಇದ್ದಾರೆ. ಹೌದು, ಇದರ ಜೊತೆಗೆ ಸಿದ್ದರಾಮಯ್ಯನ ಬಣದವರಿಗೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಬೇಡಿಕೆಯನ್ನು ಇಡಲಾಗಿದೆ. ಯಾರ್ಯಾರು ಹಾಗಾದ್ರೆ ಆಕಾಂಕ್ಷಿಗಳಿದ್ದಾರೆ ಅನ್ನುವಂಥದ್ದು ನೋಡೋದಾದ್ರೆ ದಲಿತ ಕೋಟಾದಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಇರುವಂಥದ್ದು. ಅವರು ವಾಲ್ಮೀಕಿ ಸಮುದಾಯಕ್ಕೆ ಸೇರ್ತಾರೆ. ಸೊ ಹೀಗಾಗಿ ದಲಿತ ಕೋಟಾದಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಪ್ರಮುಖವಾಗಿ ಪ್ರಬಲ ಆಕಾಂಕ್ಷಿಯಾಗಿರುವಂಥದ್ದು. ನಾನು ಲಿಂಗಾಯತ ಕೋಟಾದಡಿಯಲ್ಲಿ MB ಪಾಟೀಲ್ ಅವರು, ಈಗಿನ ಹಾಲಿ ಸಚಿವರು, ಬೃಹತ್ ಕೈಗಾರಿಕಾ ಸಚಿವರು, ಅವರು ಕೂಡ ಆಕಾಂಕ್ಷಿ ಆಗಿರುವಂಥದ್ದು. ಅದರ ಜೊತೆಗೆ ಮತ್ತೊಬ್ಬರು ಯಾರನ್ನಾದರೂ ಆಪ್ಷನ್ ಅಂತ
ನೋಡೋದಾದ್ರೆ ಲಿಂಗಾಯತ ಕಮ್ಯುನಿಟಿಯಲ್ಲಿ ಈಶ್ವರ್ ಖಂಡ್ರೆ ಅವರು ಇದ್ದಾರೆ, ಅವರು ಕೆಪಿಸಿಸಿ ಕಾರ್ಯದರ್ಶಿಯಾಗಿ ಕೂಡ ಕಾರ್ಯಾಧ್ಯಕ್ಷರಾಗಿ ಕೆಲಸವನ್ನ ನಿರ್ವಹಿಸಿದಂಥವ್ರು. ಸೊ ಪ್ರಮುಖವಾಗಿ ಈ ಮೂವರ ಹೆಸರುಗಳು ಕೇಳಿ ಬರ್ತಾ ಇರುವಂಥದ್ದು. ಇವ್ರಿಗೇನಾದ್ರೂ ಪಟ್ಟ ಕಟ್ಟಿದ್ರೆ ಒಬ್ಬರು ಯಾರಾದರೂ ಯಾರಿಗೆ ಪಟ್ಟವನ್ನು ಕಟ್ತಾರೆ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ ಸಚಿವ ಸ್ಥಾನಕ್ಕೆ.